ಬಳ್ಳಾರಿ ಜೈಲ ಸಿಬ್ಬಂದಿಗೆ ಸಾರಿಯನ್ನ ಕೇಳಿರುವಂತ ದರ್ಶನ್ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳಿದಾರಂತೆ ದರ್ಶನ್ ನೆನ್ನೆ ಜೈಲಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಸಾರಿ ಕೇಳಿದಾರಂತೆ ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದೆ ಅದರಿಂದಾಗಿ ನಿಮಗೆ ತೊಂದ್ರೆ ಆಗಿದೆ ಅಂತ ಅಂತಾರೆ ಕ್ಷಮಿಸಿ ಅಂತ ದರ್ಶನ್ ಅಲ್ಲಿ ಸಾರಿ ಕೇಳಿದಂತೆ ಉತ್ತಮ ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಹೇಳಿ ಸಿಬ್ಬಂದಿಗಳು ಕೂಡ ಸಲಹೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ನೆನ್ನೆ ದರ್ಶನ್ ಸೆಲ್ಲಿಂದ ಹೊರಗೆ ಬರಬೇಕಾದ್ರೆ ಎಲ್ಲರೂ ಸಂದರ್ಶಕರ ಕೊಠಡಿಗೆ ಹೋಗ್ತಾರೆ ಅಲ್ಲಿ ಜೈಲ್ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಕೇಳಿ ತೊಂದ್ರೆ ಆಗಿದ್ರೆ ಕ್ಷಮಿಸಿ ಅಂತ ಹೇಳಿ ಸಾರಿ ಕೇಳಿ ಆ ಸಂದರ್ಭದಲ್ಲಿ ಅವರು ಹೊರ ನಡೆದಿದ್ದಾರೆ ಅದೇ ಸಂದರ್ಭದಲ್ಲಿ ಸಿಬ್ಬಂದಿಗಳು ಕೂಡ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರಣುಕರಾಜ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ರಣುಕರಾಜ್ಯ ನಿನ್ನೆ ಹೊರ ಬರಬೇಕಾದ್ರೆ ಒಂದಷ್ಟು ಮಾತುಕತೆಗಳಾಗಿದೆ ಆ ಸಂದರ್ಭದಲ್ಲಿ ಸಾರಿ ಕೇಳಿದ್ದಾರೆ ಮಾಹಿತಿ ಕೊಡದಾದ್ರೆ ನಾಗೇಂದ್ರ ಬಾಬು ನಿನ್ನೆ ಏನು ದರ್ಶನ್ ಬೇಲ್ ಮೇಲೆ ರಿಲೀಸ್ ಆದ್ರು ಆ ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ನಿಂದ ಸಂದರ್ಶಕರ ಕೊಠಡಿ ಬಳಿ ದರ್ಶನ್ ಹೋದಾಗ ನೀವೇ ನನಗೆ ಕ್ವೆಶ್ಚನ್ ಕೇಳಿದ್ರಿ ಯಾಕೆ ಇಷ್ಟು ತಡವಾಗ್ತಾ ಇದೆ ದರ್ಶನ್ ಬರೋದು ಅಂತ ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗಿವೆ ದರ್ಶನ್ ಜೈಲು ಸಿಬ್ಬಂದಿಯ ಬಳಿ ಸುಮಾರು 20 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರತಕ್ಕಂತದ್ದು ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 2 ತಿಂಗಳು ಏನಿದ್ರು ಆ ಸಂದರ್ಭದಲ್ಲಿ ಪದೇ ಪದೇ ಆ ಸೌಲಭ್ಯ ಬೇಕು ಇದು ಚೇರ್ ಬೇಕು ದಿಂಬು ಬೇಕು ಬೆಡ್ ಬೇಕು ಈ ರೀತಿಯಾದ ಬೇಡಿಕೆಗಳನ್ನು ಇಡ್ತಾ ಹೋಗ್ತಿದ್ರು ಆದರೆ ಜೈಲು ಅಧಿಕಾರಿಗಳು ಅದಕ್ಕೆ ನಮಗೆ ಜೈಲಿನ ನಿಯಮಗಳ ಪ್ರಕಾರ ನಾವೇನು ಸಾಧ್ಯನೋ ಅದನ್ನು ಕೊಡ್ತೀವಿ ಅದನ್ನು ಬಿಟ್ಟು ಕೊಡೋಕ್ಕಾಗಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು ಆದರೂ ಕೂಡ ದರ್ಶನ್ ಪದೇ ಪದೇ ಕೇಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳಿಗೆ ಕಿರಿಕಿರಿ ಆಗಿತ್ತು ಈ ರೀತಿಯಾದ ಸಮಸ್ಯೆಗಳು ಪದೇ ಪದೇ ಆಗ್ತಿತ್ತು ಇನ್ನೊಂದು ಕಡೆಗೆ ಕಳೆದ 2 ತಿಂಗಳಿಂದನೂ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ ಒಂದು ದಿನವೂ ಕೂಡ ರಜೆಯನ್ನು ಕೊಟ್ಟಿಲ್ಲ ಜೊತೆಗೆ ಜೈಲು ಅಧೀಕ್ಷಕಿ ಲತಾ ಅವರು ಕೂಡ ಒಂದು ದಿನವನ್ನು ಕೂಡ ರಜೆಯನ್ನು ತೆಗೆದುಕೊಂಡಿಲ್ಲ ಇನ್ನೊಂದು ಕಡೆಗೆ ಏನು ಕೇಂದ್ರೀಯ ಭದ್ರತಾ ಪಡೆ ಇರುತ್ತೆ ಕರ್ನಾಟಕ ಕೇಂದ್ರೀಯ ಭದ್ರತಾ ಪಡೆ ಅವರಿಗೂ ಕೂಡ ರಜೆಯನ್ನು ಕೊಟ್ಟಿಲ್ಲ ಹೀಗಾಗಿ ಜೈಲಿನ ಸಿಬ್ಬಂದಿಗೆ ದರ್ಶನ್ ಬಂದಿದ್ದು ಸಾಕಷ್ಟು ಸಮಸ್ಯೆ ಆಗಿತ್ತು ಕೊನೆಗೆ ದರ್ಶನ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರವನ್ನೆಲ್ಲ ಚರ್ಚೆ ಮಾಡಿ ಜೈಲಿನ ಸಿಬ್ಬಂದಿಗಳಿಗೆ ನನ್ನಿಂದ ಒಂದಷ್ಟು ಸಮಸ್ಯೆ ಆಗಿದೆ ಸಾರಿ ಅಂತ ಅವರಿಗೆ ಹೇಳಿರ್ತಕ್ಕಂಥದ್ದು ಆಗ ಜೈಲಿನ ಸಿಬ್ಬಂದಿ ಕೂಡ ದರ್ಶನ್ ಅವರಿಗೆ ಅವರ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಕೊಡಿ ಅನ್ನುವ ನಿಟ್ಟಿನಲ್ಲಿ ಉತ್ತಮವಾದ ಚಿಕಿತ್ಸೆ ಪಡೆಯಿರಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರೇಣುಕರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಬಳ್ಳಾರಿ ಜೈಲ ಸಿಬ್ಬಂದಿಗೆ ಸಾರಿಯನ್ನ ಕೇಳಿರುವಂತ ದರ್ಶನ್ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳಿದಾರಂತೆ ದರ್ಶನ್ ನೆನ್ನೆ ಜೈಲಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಸಾರಿ ಕೇಳಿದಾರಂತೆ ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದೆ ಅದರಿಂದಾಗಿ ನಿಮಗೆ ತೊಂದ್ರೆ ಆಗಿದೆ ಅಂತ ಅಂತಾರೆ ಕ್ಷಮಿಸಿ ಅಂತ ದರ್ಶನ್ ಅಲ್ಲಿ ಸಾರಿ ಕೇಳಿದಂತೆ ಉತ್ತಮ ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಹೇಳಿ ಸಿಬ್ಬಂದಿಗಳು ಕೂಡ ಸಲಹೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ನೆನ್ನೆ ದರ್ಶನ್ ಸೆಲ್ಲಿಂದ ಹೊರಗೆ ಬರಬೇಕಾದ್ರೆ ಎಲ್ಲರೂ ಸಂದರ್ಶಕರ ಕೊಠಡಿಗೆ ಹೋಗ್ತಾರೆ ಅಲ್ಲಿ ಜೈಲ್ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಕೇಳಿ ತೊಂದರೆ ಆಗಿದ್ರೆ ಕ್ಷಮಿಸಿ ಅಂತೇಳಿ ಸಾರಿ ಕೇಳಿ ಆ ಸಂದರ್ಭದಲ್ಲಿ ಅವರು ಹೊರ ನಡೆದಿದ್ದಾರೆ ಅದೇ ಸಂದರ್ಭದಲ್ಲಿ ಸಿಬ್ಬಂದಿಗಳು ಕೂಡ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತೇಳಿ ಸಲಹೆ ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರಣುಕರಾಜ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ರಣುಕರಾಜ್ಯ ನಿನ್ನೆ ಹೊರ ಬರಬೇಕಾದ್ರೆ ಒಂದಷ್ಟು ಮಾತುಕತೆಗಳಾಗಿದೆ ಆ ಸಂದರ್ಭದಲ್ಲಿ ಸಾರಿ ಕೇಳಿದ್ದಾರೆ ಮಾಹಿತಿ ಕೊಡದಾದ್ರೆ ನಾಗೇಂದ್ರ ಬಾಬು ನಿನ್ನೆ ಏನು ದರ್ಶನ್ ಬೇಲ್ ಮೇಲೆ ರಿಲೀಸ್ ಆದ್ರು ಆ ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ನಿಂದ ಸಂದರ್ಶಕರ ಕೊಠಡಿ ಬಳಿ ದರ್ಶನ್ ಹೋದಾಗ ನೀವೇ ನನಗೆ ಕ್ವೆಶನ್ ಕೇಳಿದ್ರಿ ಯಾಕೆ ಇಷ್ಟು ತಡವಾಗ್ತಾ ಇದೆ ದರ್ಶನ್ ಬರೋದು ಅಂತ ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗಿವೆ ದರ್ಶನ್ ಜೈಲು ಸಿಬ್ಬಂದಿಯ ಬಳಿ ಸುಮಾರು 20 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 2 ತಿಂಗಳು ಏನಿದ್ರು ಆ ಸಂದರ್ಭದಲ್ಲಿ ಪದೇ ಪದೇ ಆ ಸೌಲಭ್ಯ ಬೇಕು ಇದು ಚೇರ್ ಬೇಕು ದಿಂಬು ಬೇಕು ಬೆಡ್ ಬೇಕು ಈ ರೀತಿಯಾದ ಬೇಡಿಕೆಗಳನ್ನ ಇಡ್ತಾ ಹೋಗ್ತಿದ್ರು ಆದ್ರೆ ಜೈಲು ಅಧಿಕಾರಿಗಳು ಅದಕ್ಕೆ ನಮಗೆ ಜೈಲಿನ ನಿಯಮಗಳ ಪ್ರಕಾರ ನಾವೇನು ಸಾಧ್ಯನೋ ಅದನ್ನು ಕೊಡ್ತೀವಿ ಅದನ್ನು ಬಿಟ್ಟು ಕೊಡೋಕ್ಕಾಗಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು ಆದರೂ ಕೂಡ ದರ್ಶನ್ ಪದೇ ಪದೇ ಕೇಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳಿಗೆ ಕಿರಿಕಿರಿ ಆಗಿತ್ತು ಈ ರೀತಿಯಾದ
ಸಮಸ್ಯೆಗಳು ಪದೇ ಪದೇ ಆಗ್ತಿತ್ತು ಇನ್ನೊಂದು ಕಡೆಗೆ ಕಳೆದ 2 ತಿಂಗಳಿಂದನ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ ಒಂದು ದಿನವೂ ಕೂಡ ರಜೆಯನ್ನು ಕೊಟ್ಟಿಲ್ಲ ಜೊತೆಗೆ ಜೈಲು ಅಧೀಕ್ಷಕಿ ಲತಾ ಅವರು ಕೂಡ ಒಂದು ದಿನವನ್ನು ಕೂಡ ರಜೆಯನ್ನು ತೆಗೆದುಕೊಂಡಿಲ್ಲ ಇನ್ನೊಂದು ಕಡೆಗೆ ಏನು ಕೇಂದ್ರೀಯ ಭದ್ರತಾ ಪಡೆ ಇರುತ್ತೆ ಕರ್ನಾಟಕ ಕೇಂದ್ರೀಯ ಭದ್ರತಾ ಪಡೆ ಅವರಿಗೂ ಕೂಡ ರಜೆಯನ್ನು ಕೊಟ್ಟಿಲ್ಲ ಹೀಗಾಗಿ ಜೈಲಿನ ಸಿಬ್ಬಂದಿಗೆ ದರ್ಶನ್ ಬಂದಿದ್ದು ಸಾಕಷ್ಟು ಸಮಸ್ಯೆ ಆಗಿತ್ತು ಕೊನೆಗೆ ದರ್ಶನ್ ಹೋಗತಕ್ಕಂತ ಸಂದರ್ಭದಲ್ಲಿ ಈ ವಿಚಾರವನ್ನೆಲ್ಲ ಚರ್ಚೆ ಮಾಡಿ ಜೈಲಿನ ಸಿಬ್ಬಂದಿಗಳಿಗೆ ನನ್ನಿಂದ ಒಂದಷ್ಟು ಸಮಸ್ಯೆ ಆಗಿದೆ ಸಾರಿ ಅಂತ ಅವರಿಗೆ ಹೇಳಿರತಕ್ಕಂತದ್ದು ಆಗ ಜೈಲಿನ ಸಿಬ್ಬಂದಿ ಕೂಡ ದರ್ಶನ್ ಅವರಿಗೆ ಅವರ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಕೊಡಿ ಅನ್ನುವ ನಿಟ್ಟಿನಲ್ಲಿ ಉತ್ತಮವಾದ ಚಿಕಿತ್ಸೆ ಪಡೆಯಿರಿ ಅಂತ ಹೇಳಿರತಕ್ಕಂತದ್ದು ಒಂದು ಘಟನೆ ನಡೆದಿರತಕ್ಕಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರೇಣುಕರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಬಳ್ಳಾರಿ ಜೈಲು ಸಿಬ್ಬಂದಿಗೆ ಸಾರಿಯನ್ನ ಕೇಳಿರುವಂತಹ ದರ್ಶನ್ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳಿದಾರಂತೆ ದರ್ಶನ್ ನೆನ್ನೆ ಜೈಲಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಸಾರಿ ಕೇಳಿದಾರಂತೆ ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದೆ ಅದರಿಂದಾಗಿ ನಿಮಗೆ ತೊಂದರೆ ಆಗಿದೆ ಅಂತ ಅಂತಾರೆ ಕ್ಷಮಿಸಿ ಅಂತ ದರ್ಶನ್ ಅಲ್ಲಿ ಸಾರಿ ಕೇಳಿದಂತೆ ಉತ್ತಮ ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಹೇಳಿ ಸಿಬ್ಬಂದಿಗಳು ಕೂಡ ಸಲಹೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ನೆನ್ನೆ ದರ್ಶನ್ ಸೆಲ್ಲಿಂದ ಹೊರಗೆ ಬರಬೇಕಾದ್ರೆ ಎಲ್ಲರೂ ಸಂದರ್ಶಕರ ಕೊಠಡಿಗೆ ಹೋಗ್ತಾರೆ ಅಲ್ಲಿ ಜೈಲು ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಪದೇ ಪದೇ ಅದು ಬೇಕು ಇದು ಬೇಕು ಅಂತ ಕೇಳಿ ತೊಂದರೆ ಆಗಿದ್ರೆ ಕ್ಷಮಿಸಿ ಅಂತೇಳಿ ಸಾರಿ ಕೇಳಿ ಆ ಸಂದರ್ಭದಲ್ಲಿ ಅವರು ಹೊರ ನಡೆದಿದ್ದಾರೆ ಅದೇ ಸಂದರ್ಭದಲ್ಲಿ ಸಿಬ್ಬಂದಿಗಳು ಕೂಡ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತೇಳಿ ಸಲಹೆ ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ರೇಣುಕರಾಧ್ಯ ನಿನ್ನೆ ಹೊರ ಬರಬೇಕಾದ್ರೆ ಒಂದಷ್ಟು ಮಾತುಕತೆಗಳಾಗಿದೆ ಆ ಸಂದರ್ಭದಲ್ಲಿ ಸಾರಿ ಕೇಳಿದ್ದಾರೆ ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ ಬಾಬು ನಿನ್ನೆ ಏನು ದರ್ಶನ್ ಬೇಲ್ ಮೇಲೆ ರಿಲೀಸ್ ಆದ್ರು ಆ ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ನಿಂದ ಸಂದರ್ಶಕರ ಕೊಠಡಿ ಬಳಿ ದರ್ಶನ್ ಹೋದಾಗ ನೀವೇ ನನಗೆ ಕ್ವಶನ್ ಕೇಳಿದ್ರಿ ಯಾಕಿಷ್ಟು ತಡವಾಗ್ತಾ ಇದೆ ದರ್ಶನ್ ಬರೋದು ಅಂತ ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗಿವೆ ದರ್ಶನ್ ಜೈಲು ಸಿಬ್ಬಂದಿಯ ಬಳಿ ಸುಮಾರು 20 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 2 ತಿಂಗಳು ಏನಿದ್ರು ಆ ಸಂದರ್ಭದಲ್ಲಿ ಪದೇ ಪದೇ ಆ ಸೌಲಭ್ಯ ಬೇಕು ಇದು ಚೇರ್ ಬೇಕು ದಿಂಬು ಬೇಕು ಬೆಡ್ ಬೇಕು ಈ ರೀತಿಯಾದ ಬೇಡಿಕೆಗಳನ್ನ ಇಡ್ತಾ ಹೋಗ್ತಿದ್ರು ಆದ್ರೆ ಜೈಲು ಅಧಿಕಾರಿಗಳು ಅದಕ್ಕೆ ನಮ್ಗೆ ಜೈಲಿನ ನಿಯಮಗಳ ಪ್ರಕಾರ ನಾವೇನ್ ಸಾಧ್ಯನೋ ಅದನ್ನ ಕೊಡ್ತೀವಿ ಅದನ್ನ ಬಿಟ್ಟು ಕೊಡಕ್ಕಾಗಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು ಆದ್ರೂ ಕೂಡ ದರ್ಶನ್ ಪದೇ ಪದೇ ಕೇಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳಿಗೆ ಕಿರಿಕಿರಿ ಆಗಿತ್ತು ಈ ರೀತಿಯಾದ ಸಮಸ್ಯೆಗಳು ಪದೇ ಪದೇ ಆಗ್ತಿತ್ತು ಇನ್ನೊಂದು ಕಡೆಗೆ ಕಳೆದ 2 ತಿಂಗಳಿಂದ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ ಒಂದು ದಿನವೂ ಕೂಡ ರಜೆಯನ್ನು ಕೊಟ್ಟಿಲ್ಲ ಜೊತೆಗೆ ಜೈಲು ಅಧೀಕ್ಷಕಿ ಲತಾ ಅವರು ಕೂಡ ಒಂದು ದಿನವನ್ನು ಕೂಡ ರಜೆಯನ್ನು ತೆಗೆದುಕೊಂಡಿಲ್ಲ ಇನ್ನೊಂದು ಕಡೆಗೆ ಏನು ಕೇಂದ್ರೀಯ ಭದ್ರತಾ ಪಡೆ ಇರುತ್ತೆ ಕರ್ನಾಟಕ ಕೇಂದ್ರೀಯ ಭದ್ರತಾ ಪಡೆ ಅವ್ರಿಗೂ ಕೂಡ ರಜೆಯನ್ನು ಕೊಟ್ಟಿಲ್ಲ ಹೀಗಾಗಿ ಜೈಲಿನ ಸಿಬ್ಬಂದಿಗೆ ದರ್ಶನ್ ಬಂದಿದ್ದು ಸಾಕಷ್ಟು ಸಮಸ್ಯೆ ಆಗಿತ್ತು ಕೊನೆಗೆ ದರ್ಶನ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರವನ್ನೆಲ್ಲ ಚರ್ಚೆ ಮಾಡಿ ಜೈಲಿನ ಸಿಬ್ಬಂದಿಗಳಿಗೆ ನನ್ನಿಂದ ಒಂದಷ್ಟು ಸಮಸ್ಯೆ ಆಗಿದೆ ಸಾರಿ ಅಂತ ಅವರಿಗೆ ಹೇಳಿರ್ತಕ್ಕಂಥದ್ದು ಆಗ ಜೈಲಿನ ಸಿಬ್ಬಂದಿ ಕೂಡ ದರ್ಶನ್ ಅವರಿಗೆ ಅವರ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಕೊಡಿ ಅನ್ನುವ ನಿಟ್ಟಿನಲ್ಲಿ ಉತ್ತಮವಾದ ಚಿಕಿತ್ಸೆ ಪಡೆಯಿರಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರೇಣುಕರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ